ಚಿಕ್ಕಬಳ್ಳಾಪುರದಲ್ಲಿ ಇಂದು ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿ ಡಿಆರ್ ನಾರಾಯಣ ಸ್ವಾಮಿ ಪರ ನಡೆದ ರೋಡ್ ಶೋನಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಅಚ್ಚರಿ ಮೂಡಿಸಿದರು. ದಲಿತ, ಹಿಂದುಳಿದ ಮತ್ತು ಮುಸ್ಲಿಂ ಜನಾಂಗದ ಬಹುತೇಕ ಜನರು ಇಂದು ಬಿಎಸ್ಪಿ ಪಕ್ಷದ ಪರವಾಗಿ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದರು. ವಿಶೇಷ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಸೇರಿ ಅವರನ್ನ ಆ ಮತದಾನ ಎರಡು ಸೀರೆ ನಂಬರ್ ಎರಡಕ್ಕೆ ಆನೆ ಗುರುತಿಗೆ ಮತದಾನ ಹಾಕಬೇಕಂತ ನಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತೀವಿ ಬಂಧುಗಳೇ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಅಹಿಂದ ಮತ್ತು ಬಿಎಸ್ಪಿಗೆ ಇಷ್ಟೊಂದು ಜನಸಾಗರ ಸೇರಿದರು. ನಾಮಪತ್ರ ಸಲ್ಲಿಸಿದ ನಂತರ ದಿನದಿಂದ ದಿನಕ್ಕೆ ಬಹುಜನ ಪಕ್ಷದತ್ತ ಜನರು ಒಲವು ತೋರಿದ್ದಾರೆ ಅನ್ನೋದು ಈ ರ್ಯಾಲಿಯಲ್ಲಿ ತಿಳಿದು ಬಂದಿದೆ. ಚಿಕ್ಕಬಳ್ಳಾಪುರದಲ್ಲಿ ಉತ್ತರ ಪ್ರದೇಶದ ರಾಜಕಾರಣ ಶುರುವಾಗಿದೆಯಾ, ಬಿಜೆಪಿ ವರ್ಸಸ್ ಬಿಎಸ್ಪಿ ಅನ್ನೋ ಹವಾ ಸೃಷ್ಟಿಯಾಗಿದೆಯಾ ಅನ್ನೋ ಅನುಮಾನ ಮೂಡುತ್ತಿದೆ. ಚುನಾವಣೆ ಇನ್ನೇನು 4 ದಿನ ಮಾತ್ರ ಬಾಕಿ ಇದೆ. ನಗರದ ಜನರಿಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ ಬಿಎಸ್ಪಿ ಇಂದು ನಗರದ ವಾಪಸಂದ್ರದಿಂದ ಬಿಬಿ ರಸ್ತೆ, ಬಜಾರ್ ರಸ್ತೆ ಮೂಲಕ ಎಂಜಿ ರಸ್ತೆ ತಲುಪಿದರು. ನಂತರ ಜನಸಾಗರವನ್ನು ಉದ್ದೇಶಿಸಿ ಮಾತನಾಡಿದ ಅಭ್ಯರ್ಥಿ ಡಿಆರ್ ನಾರಾಯಣ ಸ್ವಾಮಿ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈ ಬಾರಿ ಬದಲಾವಣೆ ಗಾಳಿ ಬೀಸುತ್ತಿದೆ. ಇಲ್ಲಿ ಮೀಸಲಾತಿ ಕ್ಷೇತ್ರ ಪರಿವರ್ತನೆಯಾದ ಅಹಿಂದ ಜನಾಂಗದ ಅಭಿವೃದ್ಧಿಯಾಗಿಲ್ಲ. 6 ವರ್ಷಗಳಿಂದ ಸುಧಾಕರ್ ಬಾಯಲ್ಲಿ ಅಭಿವೃದ್ಧಿ ಮಂತ್ರ ಜಪಿಸುತ್ತಿದ್ದಾರೆ, ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಸಿಲ್ಲ. ನಾನು ಕ್ಷೇತ್ರದಾದ್ಯಂತ ಪರ್ಯಟನೆ ಮಾಡಿದ್ದೇನೆ. ನನ್ನ ಅಂದಾಜಿನ ಪ್ರಕಾರ ಮೊದಲ ಬಾರಿಗೆ ನಾನು 20,000 ಅಂತರಗಳಿಂದ ಗೆಲುವು ಸಾಧಿಸುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಆಗಲಿ ಜೆಡಿಎಸ್ ಆಗಲಿ ಬಿಜೆಪಿಗೆ ನೀವು ಮತ ಹಾಕಿದ್ರೆ ಈ ಬರಗಾಲ ಅನ್ನೋದು ಎಲ್ಲ ಬೇರೆ ಕಡೆ ನೋಡಿಲ್ಲ, ಚಿಕ್ಕಬಳ್ಳಾಪುರದಲ್ಲಿ ನೋಡ್ತಾ ಇದ್ರಿ. ಅದಕ್ಕೆ ಇನ್ನೂ ಕಾಲ ಮಿಂಚಿಲ್ಲ. ಸುಮಾರು 20,000 ಹೆಚ್ಚು ಮತ ಬಾಂಧವರು ಅಂತರದಿಂದ ಗೆಲ್ಸ್ತೀನಿ ಅಂತ ಹೇಳ್ತಾ ಇದಾರೆ ನನಗೆ. ಹಳ್ಳಿ ಹಳ್ಳಿಗಳಲ್ಲೂ 80% 70% ಜನ ಹಿಂದೆ ಮುಂದೆ ನೋಡಿದೆ ನನ್ನ ಜೊತೆ ಬರ್ತಾ ಇದಾರೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಗೆಲ್ಸ್ತೀರಿ. ನೀವೊಬ್ಬ ವಿದ್ಯಾವಂತರು ಇದ್ದೀರಾ, ನೀವೊಂದು ಕನಸು ಕಾಣ್ತಾ ಇದ್ದೀರಾ. ಚಿಕ್ಕಬಳ್ಳಾಪುರಗೋಸ್ಕರ ನೀವು ಎಲ್ಲ ತ್ಯಾಗ ಮಾಡೋಕ್ಕೂ ರೆಡಿ ಇದ್ದೀರಾ ಅಂತ ಕೇಳ್ತಾ ಇದಾರೆ. ನಾನು ಅದಕ್ಕೋಸ್ಕರ ನಿಂತಿದ್ದೀನಿ. ಕೇವಲ 4-5 ಗಂಟೆ ಅಷ್ಟೇ ನಿದ್ದೆ ಮಾಡ್ತಾ ಇದ್ದೀನಿ. ಹಳ್ಳಿ ಹಳ್ಳಿಗಳು 300 ಹಳ್ಳಿಗಳನ್ನ ಸುತ್ತಿದ್ದೀನಿ. ಎಲ್ಲ ಸಮುದಾಯಗಳನ್ನ ಮೀಟ್ ಮಾಡಿದ್ದೀನಿ. ಎಲ್ಲ ಸಮುದಾಯಗಳು ಕೂಡ ನನ್ನ ಬೆಂಬಲ ಘೋಷಣೆ ಮಾಡಿದ್ದಾರೆ. ಈ ಸಾರಿ ಪ್ರಚಂಡ ಬಹುಮತಗಳಿಂದ ನೀವೆಲ್ಲ ಗೆಲ್ಸಿದ್ದೆ. ಆದ್ರೆ ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರ ನೀವು ಯಾವತ್ತೂ ನೋಡಿದಷ್ಟು ಅಭಿವೃದ್ಧಿನ 224 ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಬರೀ 3 ವರ್ಷದಲ್ಲಿ ನಾನು ಅಭಿವೃದ್ಧಿ ಮಾಡಿ ತೋರಿಸ್ತೇನೆ. ಇಲ್ಲಿ ಯಾವ ರೀತಿ ಜಿಲ್ಲೆಯಾಗಿ 12 ವರ್ಷ ಆದ್ರೂ ಕೂಡ ಒಂದು ಕೈಗಾರಿಕಾ ಪ್ರದೇಶ ತೆರಲಿಲ್ಲ. ಎಲ್ಲಿ ಬಡವರು ಶ್ರೀಮಂತರಾಗ್ಬಿಡ್ತಾರೋ, ಎಲ್ಲಿ ಅನುಕೂಲಸ್ಥರಾಗ್ಬಿಡ್ತಾರೋ, ಎಲ್ಲಿ ರಾಜಕಾರಣಕ್ಕೆ ಬಂದ್ಬಿಡ್ತಾರೋ ಅಂತ ಹೊಟ್ಟೆ ಉರಿ ಬೀಳ್ತಾರೆ. ಇಂಥವ್ರಿಗೆ ಯಾಕೆ ನೀವು ಓಟ್ ಹಾಕ್ತೀರಾ? ಹಾಗಾಗಿ ನಿಮಗೋಸ್ಕರ, ವ್ಯಾಪಾರಸ್ಥರಿಗೋಸ್ಕರ, ರೈತರಿಗೋಸ್ಕರ, ಮತ್ತೆ ಮುಸಲ್ಮಾನರಿಗೋಸ್ಕರ, ದಲಿತರಿಗೋಸ್ಕರ, ಎಲ್ರಿಗೋಸ್ಕರ ನಾನು ದುಡಿತೀನಿ. JDS ಅಲ್ಲಿ 40% ಜನ ನನ್ನ ಕಡೆ ಬಂದಿದ್ದಾರೆ. BJP ಇಲ್ಲಿ ಇಲ್ಲೇ ಇಲ್ಲ. 5,000 ತಗೊಂಡಿರೋದು ಎಲ್ಲಿಂದನೂ ಗೆಲ್ಲಕ್ ಸಾಧ್ಯ ಇಲ್ಲ. ದಲಿತರು, ಮುಸಲ್ಮಾನರು, ಹಿಂದುಳಿದ ವರ್ಗನೆ ತುಂಬಿದೆ ಈ ಕ್ಷೇತ್ರದಲ್ಲಿ. BJP ಗೆಲ್ಲದಲ್ಲಿ ಇನ್ನು 10 ವರ್ಷ ಅಲ್ಲ, 50 ವರ್ಷ ಆದ್ರೂ ಸಾಧ್ಯ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಗೊತ್ತಾಗಿ ಇವತ್ತು ಬಹುಜನ ಸಮಾಜ ಪಕ್ಷದ ಕಡೆ ತಿರುಗಿದ್ದಾರೆ. ಅದಕ್ಕೋಸ್ಕರ 1,000 ಜನ ನನಗೆ ಬರ್ತಾ ಇದ್ರೆ ಬೆಂಬಲ ಘೋಷಣೆ ಮಾಡಿ. ಇಲ್ಲಿ ಬಡ ಸಮಾಜಗಳು ಇರಬೇಕು, 100 ವರ್ಷ ಬದುಕಬೇಕು. ಹಾಗಾಗಿ ನಾವು ರಾಜಕಾರಣಕ್ಕೆ ಬಂದಿದ್ದೀರಿ. ಯಾರೋ ಶ್ರೀಮಂತರಿಗೋಸ್ಕರ ಓಟ್ ಹಾಕಿ ನಿಮ್ಮ ಜೀವನ ಯಾಕೆ ಬಡವರು ಮಾಡ್ಕೊಂತ ಇದ್ದೀರಾ?